ಯೂಸ್ ಮಾಡ್ಬೇಕಾದ್ರೆ ಡಾಕ್ಟರ್ ಯೂಸ್ ಮಾಡ್ತಾ ಇದ್ರು, ತುಂಬಾ ಚೆನ್ನಾಗಿತ್ತು ರಿಸಲ್ಟ್. ಇದನ್ನ ಯಾಕೆ ಬ್ರ್ಯಾಂಡ್ ಮಾಡಬಾರ್ದು ಅಂತ ಹೇಳಿದ್ರು. ಅಲ್ಲಿಂದ ಶುರು ಆಯ್ತು ಅನ್ಸುತ್ತೆ. ಇವತ್ತು ಕರ್ನಾಟಕ, ಆಂಧ್ರ, ಕೇರಳ ಹೋಗ್ತಾ ಇದೆ. ಎಷ್ಟು ಇದೆ ಕರ್ಮೌಂಟ್? ತುಂಬ ಇದೆ. ತಿಂಗಳ ಎಲ್ಲಿ ಇದೆಲ್ಲ ಪ್ಯಾಕಿಂಗ್ ಇದೆಲ್ಲ? ಹಳ್ಳಿಲೆ ಸರ್, ನಮ್ಮ ಗ್ರಾಮದಲ್ಲಿ. ಊರಲ್ಲಿ 400 ಜನ ಎಂಪ್ಲಾಯ್ ಇದೆ ಸರ್. ಹೇಳಿ. ಹಳ್ಳಿಲೆ ಇನ್ನೂ 200 ಜನ ಡಿಸ್ಟ್ರಿಬ್ಯೂಟ್ ಇದೆ. ಓವರಾಲ್ 700 ಜನಕ್ಕೆ ಕೆಲಸ ಆಗಿದೆ ಸರ್. ಪ್ರತಿಯೊಂದು ನ್ಯಾಚುರಲ್ ಆಗಿ ಮಾಡುತ್ತೆ. 400 ಜನ ತುಂಬ ಅಡುಗೆ ಮನೆ ಇದಾಗಿದೆ ಸರ್, ಕೆಲಸ ಬರ್ತಾ ಇದೆ. ಅಂದ್ರೆ ಎಂಪ್ಲಾಯಿ 400 ಜನ, ಇದನ್ನ ನೆಚ್ಕೊಂಡು 1,000 ಕುಟುಂಬ ಇದೆ. ಅದಕ್ಕೆ ನೀವು ಒಂದ್ಸರಿ ಭೇಟಿ ಮಾಡಿ. ಖಂಡಿತ ಬರ್ತೀವಿ. ದೊಡ್ಡ ಪಬ್ಲಿಸಿಟಿ ಇದೆ. ನೀವು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿದೆ ಸರ್. ಯಾಕಂದ್ರೆ ನಿಮ್ಮರೇ ಡಿಸ್ಟ್ರಿಬ್ಯೂಟರ್ ಆಗಿದ್ದಾರೆ ಸರ್. ಈಗ ರಂಗನಾಥ್ ಸರ್ ಸಮೇತ ಉಪಯೋಗಿಸ್ತಾರೆ ಸರ್. ಹಾಂ ಸರ್, ಇವ್ರು ಉಪಯೋಗಿಸ್ತಾರೆ. ಅಶ್ವಥ್ ನಾರಾಯಣ್ ಸರ್ ಉಪಯೋಗಿಸ್ತಾರೆ. ಶ್ರೀರಾಮುಲು ಉಪಯೋಗಿಸ್ತಾರೆ. ಆಲ್ಮೋಸ್ಟ್ ಉಪಯೋಗಿಸ್ತಾರೆ ಸರ್. ಏನಿದ್ರು ಸರ್? ಜೀವಿ ಸರ್. ಅಂದರೆ ಜಿ ಬಂದು ನನ್ನ ಮಗಳು ಸರ್, ಜೀವಿತ ಇವಳು ಸರ್. ಓಕೆ. ಇದು ನಿತಿನ್ ಎನ್ಐ ಬಂದು ನಿತಿನ್ ಸರ್, ಇವನು ನಮ್ಮ ಅಣ್ಣನ ಮಗ ಸರ್. ಎರಡು ಸೇರಿ ಜೀನಿ ಮಾಡಿದ್ವಿ ಸರ್. ಪೂರ್ತಿ ಎಲ್ಲ ಆರ್ಗಾನಿಕ್ಕೆ ಸರ್, ನ್ಯಾಚುರಲ್ಲೇ. ಪ್ರತಿಯೊಂದು ರೈತರಿಂದ ಸರ್ ಒಟ್ಟು 24 ಥರ ಧಾನ್ಯ ಇರುತ್ತೆ ಸರ್. ಓಕೆ. 9 ಸಿರಿಧಾನ್ಯ. ಅಂದರೆ ಪೌಡ್ರ್ ಸರ್, ಪೂರ್ತಿ ಪೌಡ್ರ್. ಇದರಲ್ಲಿ ಬೆಲ್ಲ ಉಪ್ಪು ಯಾವುದೂ ಇರಲ್ಲ ಸರ್. ನಾವೇನು ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು. ಒಟ್ಟು 24 ಥರ ಧಾನ್ಯ ಇರುತ್ತೆ. ಏನು ಕುಡಿಯೋದು? ಗಂಜಿ ಮಾಡೇ ಕುಡಿಬೇಕು ಸರ್. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಗಂಜಿ ಮಾಡೇ ಕುಡಿಬೇಕು ಸರ್. ಕುಡಿದ್ರೆ ಮೂಸರು ತಿಂಡಿ ಏನು ಬೇಡ ಸರ್? ತಿಂಡಿ ಬೇಕು ಅನ್ಸಲ್ಲ. ಆದರೆ ಹೊಸವಾಗ ಸುಸ್ತಾಗೋದಿಲ್ಲ ಸರ್. ಸಾಯಂಕಾಲ ತನಕ ಎನರ್ಜಿ ಆಗಿರ್ಬೋದು. ನೀವು ಒಂದು ತಿಂಗಳು ಕುಡಿದು ನೋಡಿ ಸರ್. ಸರ್, ರೈತರಿಂದ ನೇರವಾಗಿ ಎಲ್ಲ ಒಳ್ಳೇದು ಬೆಳೆ. ಇಟ್ಸ್ ವೆರಿ ಗುಡ್. ಐ ಲೈಕ್ ಇಟ್. ಈ ಥರ ಮಾಡಬೇಕು. ಈಗ ನಿಮ್ಮ ಹಿರೇಕೇರಲ್ಲಿ ಯಾರಾದರೂ ಒಂದು 5 ಟನ್ ರಾಗಿ ಇದೆ, 5 ಟನ್ ಜೋಳ ಇದೆ ಅಂದರೆ ನೇರವಾಗಿ ಇಲ್ಲಿಗೆ ಬರ್ತೀವಿ ಸರ್. ನೇರವಾಗಿ ಬಂದು ತೂಕ ಹಾಕಿ ಕಮಿಷನ್ ನೋಡ್ರೆ. ಕಮಿಷನ್ ಇಲ್ಲ, ವಜಾ ಇಲ್ಲ, ದಲ್ಲಾಳಿ ತೆಗಿಯಲ್ಲ ಸರ್. ಆವಾಗಲೇ ಅವ್ರ ಅಕೌಂಟಿಗೆ ದುಡ್ಡು ಹಾಕಿ ಗಡಿ ಎತ್ಕೊಳೋದು. ಸಾವಯವ ಸಿರಿಧಾನ್ಯಗಳು ಮಾಡಿದ್ರೆ ಇದು ಚೆನ್ನಾಗಿರ್ತದೆ ಅಲ್ವಾ? ಅದರಲ್ಲಿ ಕಷ್ಟ ಸಿಗೋದು ಕಷ್ಟ. ಅದರಲ್ಲೂ ಆಯ್ಕೆ ಮಾಡೋದು ಮಳೆಗಾಲದ್ದು ಸರ್. ಈಗ ರಾಗಿ ಸಮೇತ ಮಳೆಗಾಲದ್ದು ಆಯ್ಕೆ ಮಾಡ್ಕೊಳ್ತೀವಿ ಸರ್ ಅತಿ ಹೆಚ್ಚಾಗಿ. ಯಾಕಂದ್ರೆ ನೀರಾವರಿಯಲ್ಲಿ ರಾಗಿ ಭಂಡಾರ ಕಡಿಮೆ ಇರುತ್ತೆ. ಅನ್ನೇ ಮಳೆಗಾಲದಲ್ಲಿ ಭಂಡಾರ ಜಾಸ್ತಿ ಇರುತ್ತೆ. ಅದಕ್ಕೆ ಹೆಚ್ಚಿಗೆ ಮಳೆಗಾಲದ ಆಶ್ರಿತ ಆದ್ರೆ ಆಯ್ಕೆ ಅಲ್ಲ. ಅದು ಹೆಲ್ತಿ ಇರೋದು ಬಾಡಿ ಕಡಿಮೆ ಇದ್ರೆ ಹೆಲ್ತಿ ಇದಾರೆ ಅಂತ. ಈಗ ನಾವೆಲ್ಲ ಹೆಲ್ತಿ ಅಲ್ಲ. ನಾಳೆ ಕುಡಿತೀನಿ. ನಾಳೆಯಿಂದ ಬೆಳಿಗ್ಗೆ ಟ್ರೈ ಮಾಡಿ ಸರ್. ತೆಳ್ಳಗೆ ಬರ್ತದೆ, ಗಂಜಿ ಮಾಡ್ತಾರೆ. ತೆಳ್ಳು ಮಾಡ್ಕೊಂಡ್ರೆ ತುಂಬ ಒಳ್ಳೆ ಸರ್. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಹಾಲಲ್ಲೇ ನೀರಲ್ಲ ನೀರಲ್ಲಿ ಮಾಡೋದು. ನೀರಲ್ಲ ಹಾಲಿಗಿನ ನೀರು ತುಂಬ ಒಳ್ಳೆ ಸರ್. ಕೇಳಿದ್ರಪ್ಪ ಮತ್ತೆ ಸುಮಾರು ದಿನದಿಂದ ನಿಮ್ಮ ಭೇಟಿಯಾಗಿ ನಿಮ್ಗೆ ಕರಿಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಸರ್. ಆಗ್ತಾ ಇರಲಿಲ್ಲ ಅದು ನೆನ್ನೆ ಹೊಟ್ಟು ಆಗಲಿಲ್ಲ. ಇವತ್ತು ಸರ್ ದಿಲೀಪ್ ಕುಮಾರ್ ಸರ್. ದಿಲೀಪ್ ಕುಮಾರ್ ಹೇಳಿಸ್. ತುಂಬ ಸಂತೋಷ. ಮಾಡ್ಬೇಕು ಇವಾಗ, ಇದೇ ಅವಶ್ಯಕತೆ ಇದೆ ನಮ್ಮ ದೇಶದಲ್ಲಿ. ಯಾರನ್ನ ಸಂಸ್ಕರಣ ಮಾಡಿದರೆ ರೈತರಿಗೆ ಆದಾಯ ಸಿಗುತ್ತೆ ಹೊರತು ನಾವು ಬರೀ ರಾ ಬೆಳೆಯೋದು ಕೊಡೋದು ನಮ್ಮ ರೈತರಿಗೆ ಇನ್ನೂ 100 ವರ್ಷದ ಹಿಂಗೆ ಇರ್ತದೆ. ಇಲ್ಲ ಸರ್, ಇವಾಗ ಕೊರಲೆ 20 ಇತ್ತು ಸರ್, ಈಗ ಆಲ್ರೆಡಿ 30 ಬರ್ತಾ ಇದೆ. ಸಾಮೆ ಬಂದು 50 ಸರ್, ಮೊದಲು ಬಂದು 56 ರೂಪಾಯಿ ಇದೆ ರಾಗಕ್ಕೆ. ಭಾರಿ ಡಿಮ್ಯಾಂಡ್ ಇದೆ ಈಗ. ಹಾಂ ಸರ್, ರಾಗಿ ನೆಕ್ಸ್ಟ್ ಇಯರ್ ಇಂಟರ್ನ್ಯಾಷನಲ್ ಮಿಲೆಟ್ ಇಯರ್ ಮಾಡ್ತಾ ಇದ್ವಿ. ಹಾಂ ಸರ್, ಇದಕ್ಕೆ ಈ ವರ್ಷ ಏಪ್ರಿಲ್ ಅಲ್ಲಿ ಒಂದು ಬೆಂಗಳೂರಲ್ಲಿ ಒಂದು ಪ್ಲಾನ್ ಮಾಡಿದೆ. ಮನೆ ಕಾರ್ಯಕ್ರಮ ನಮ್ಮನ್ನೇ ಹಾಕಿದ್ರೆ ಸರ್. ಜಿ ಕೆ ಮಂಡ್ಯ 19 ತಾರೀಕು ಇತ್ತು, ಬರ್ಲಿಲ್ಲ ನಾನು. ಇಲ್ಲಿ ಬಂದ್ಬಿಟ್ಟೆ ನಾನು, ಇಂಪಾರ್ಟೆಂಟ್ ನಮ್ಮ ಬರದಲ್ಲಿ ಬಂದ್ರೆ 19 ಬರ್ಬೇಕಾಗಿತ್ತು. ಅವರು ಜಿ ಕೆ ವಿಕೆರೆ ನಾವು ಇಷ್ಟು ದಿನ ಸಿರಿಧಾನ್ಯ ಬೆಳೆಸ್ತಾ ಇದ್ವಿ, ನಾವು ಯಾರು ತರ್ತಾರೆ ಅಂತ ಇದಾಗಿಬಿಟ್ಟಿತ್ತು. ಇವತ್ತು ರೈತರು ಯಾರೇ ಬಂದ್ರು ನಿಮ್ಮ ಹೆಸರು ಹೇಳ್ತೀವಿ ಅಂತ ಹೇಳಿದ್ರು ಸರ್. ನೀವು ಪರ್ಚೇಸ್ ಮಾಡ್ತೀರಿ? ಹ್ಞೂ ಸರ್. ಎಷ್ಟಿದ್ರು ಪರ್ಚೇಸ್ ಮಾಡ್ತೀವಿ? ಇಷ್ಟು ಅಂತ ಇಲ್ಲ, 100 ಟನ್ ಇದ್ರು ಬೆದಲ್ ಕೊಡಿ. ನಾನು ಹೋದಲ್ಲಿ ಹೇಳ್ತೀನಿ ರೈತರಿ ಸರ್. ಇಲ್ಲಿ ಶೇರ್ ಮಾಡಿ ಇಲ್ಲ, ಯೂಸ್ ಮಾಡಿ ಸರ್ ರಿಸಲ್ಟ್ ಸರ್. ನೀವು ಜೀನಿ ಬಗ್ಗೆ ಹೇಳ್ತೀರ ಸರ್, ಯೂಸ್ ಮಾಡಿ. ನೀವು ರಿಸಲ್ಟ್ ಬಂದರೆ ನಮ್ಮ ಜೀನಿ ಬಗ್ಗೆ ಹೇಳಿ ಸರ್, ತೊಂದರೆ ಇಲ್ಲ. ಆದರೆ ಒಂದು ಅವರ್ ಇರಂಗೆ ಬನ್ನಿ ಸರ್. ಯಾಕೆಂದ್ರೆ ನಮ್ಮ ಎಂಪ್ಲಾಯಿಗಳಿಗೆ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಟೀ, ಕಾಫಿ ಎಲ್ಲ ಫ್ರೀಯಾಗಿ ಕೊಡ್ತೀವಿ ಸರ್. ಒಂದು ಅವರ್ ಯಾವ ರೀತಿ ತಯಾರು ಮಾಡ್ತಾರೆ, 1 ಗಂಟೆ ಫ್ರೀಯಾಗಿದ್ದು ಬನ್ನಿ ಸರ್. ಚಿಕನ್ ಅಲ್ಲಿ ನಮ್ಮೂರಿಂದ 5 ಕಿಲೋಮೀಟರ್ ಸರ್. ಈಗ ಇದರಿಂದ 5 ಕಿಲೋಮೀಟರ್. ಹಾಂ, ಇದರಿಂದ 5 ಕಿಲೋಮೀಟರ್. ಆತ್ಮನಿರ್ಭರದಲ್ಲಿ ನೀವು ಮಾಡಿ, ಆತ್ಮನಿರ್ಭರದಲ್ಲಿ ಒಂದು ಇದು ಮಾಡಿದರೆ ನಿಮಗೆ. ನೀವು ಎಷ್ಟು ಪ್ರಾಜೆಕ್ಟ್ ಎಷ್ಟು ಇದು ಸರ್? ಈಗ ಫ್ಯಾಕ್ಟ್ರಿ ಮಾಡ್ತೇವೆ ಸರ್, 7 ಕೋಟಿ ಆಗ್ತಾ ಇದೆ. ಅದಕ್ಕೆ 10-14 ಲಕ್ಷ ಅಷ್ಟೇ ಕೊಡೋದು. ಬಟ್ FPOಗಳು ಮಾಡಿದರೆ ನಾವು 35% ಸಬ್ಸಿಡಿ ಇರ್ತದೆ. ಸಿರಾದಲ್ಲಿ ಯಾಕೆ ಮಾಡಿದ್ರಿ? ಅಲ್ಲಿ ಪಕ್ಕಲ್ಲಿ ನಮ್ಮೂರೇ ಸರ್, ಸ್ವಂತವರು. ರೊಟ್ಟಿ ಬೆಳೆದು ದೂರ ಸರ್, 2 ಗಂಟೆ ಅಂತ. ಅಲ್ಲಿ ಚಿಕ್ಕ ಶುರು ಮಾಡಿ ಸರ್, ಇಬ್ಬರು ನಾನು ನನ್ನ ಹೆಂಡತಿ ಶುರು ಮಾಡಿದ್ದು. ಇವತ್ತು 700 ಜನ ಎಂಪ್ಲಾಯ್ ಆಗಿದೆ ಸರ್. ಅರೆ ಒಳ್ಳೆ. ಅವರು ಸ್ಟಾರ್ಟ್ ಮಾಡಿ ಎಷ್ಟು ವರ್ಷದಿಂದ ಮಾಡಿದ್ರಿ ಸರ್? 6 ವರ್ಷ ಸರ್. 6 ವರ್ಷದಲ್ಲಿ ಇವತ್ತು 3 ರಾಜ್ಯಗಳಲ್ಲಿ ಮಾಡ್ತಾರೆ.
ತಿಂಗಳ 5-6 crore ಟರ್ನ್ ಓವರ್. ಇಲ್ಲ ಇದನ್ನ ಮಾಡಲಿಲ್ಲ ಅಂದ್ರೆ ನೀವು ಯಾರು ಉದ್ದಾರ ಆಗಲ್ಲ, ನಿಮ್ಮ ಜೀವನದಕ್ಕೂ ಸೈಕಲ್ ಹೊಡ್ಕೊಂಡೆ ಓಡಾಡ್ಬೇಕು. ಹೌದ್ರಿ, ರೈತ ತಾವು ಬೆಳೆದಂಥ ಆಹಾರವನ್ನು ತಾವೇ ಸಂಸ್ಕರಣೆ ಮಾಡಬೇಕು. ಅದಕ್ಕೆ ಈಗ ನಾವು 10 lakh ತಗೊಂಡ್ರೆ ನಾವು 3.5 lakh ಸಬ್ಸಿಡಿ ಕೊಡ್ತೀವಿ. 10 lakh ಒಂದು ಸಣ್ಣ ಫ್ಯಾಕ್ಟ್ರಿ ಹಾಕ್ಕೊಂಡು 3.5 lakh ಸಬ್ಸಿಡಿ, 3% ಇನ್ನ 6.5 lakh 3% ಬಡ್ಡಿ. ಅಲ್ಲೇ ಈ ಕೊಪ್ಪಳದಲ್ಲಿ ಭಾಳ ಮಾಡ್ಯಾರ ಹೆಣ್ಮಕ್ಕಳೆಲ್ಲ ಸಿಕ್ಕಾಬಟ್ಟೆ ಮಾಡ್ತದೆ. ಮಿಲೆಟ್ಸು ಕಡಿಮೆ ಬಂಡವಾಳದಲ್ಲಿ ಅಕ್ಕಿ ಮಾಡ್ಬೋದು ಸರ್, ದೊಡ್ಡ ದೊಡ್ಡ ಮಿಷಿನೇ ಹಾಕ್ಬೇಕು ಅನ್ನೋದೇ. ಹೌದು, ಹಳೆ ಮಿಷಿನಲ್ಲೇ ಅಕ್ಕಿ ತೆಗಿಬೋದು. ಬ್ಯಾಂಕ್ ನೋಡಿದ ತಕ್ಷಣ ತಗೋಬೇಕು ಅನ್ಸ್ಬೋದು. ಎನ್ಕರೇಜ್ಮೆಂಟ್, ನಾವು ಎನ್ಕರೇಜ್ಮೆಂಟ್ ಸರ್ಕಾರ ಮಾಡ್ಬೇಕು. ಸರ್ಕಾರ ಮಾಡ್ತಿರೋದೇ ಕೆಲಸ, ರೈತರಿಗೆ ಪ್ರೋತ್ಸಾಹ ಕೊಡ್ಬೇಕು. ರೈತರು ಅದು ಇದರಿಂದ ಪ್ರೋತ್ಸಾಹಗೊಂಡು ಅವರು ಚೆನ್ನಾಗಿ ದುಡಿಬೇಕು ಅನ್ನೋದು ಉದ್ದೇಶ. ಅದರಿಂದ ನಮ್ಗೆ ಇನ್ನೂ ಅನುಕೂಲ ಆಗುತ್ತೆ. ಇಲ್ಲ ಖಂಡಿತ ಬರ್ತೀನಿ, ಒಳ್ಳೆ ಒಳ್ಳೆ ಕೆಲಸ ಮಾಡಿ, ಇನ್ನೂ ಮಾಡಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಗುಡ್ ನೈಟ್. ಓಕೆ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಒಳ್ಳೆದಾಗಿ.